ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಭಾರತೀಯ ಜನತಾ ಪಕ್ಷ ಎಲ್ಲಿ ಹೋದ್ರೂ ಅದೇ ಭಾರತೀಯ ಜನತಾ ಪಕ್ಷ ಅಂತ ಕೆಲವೊಮ್ಮೆ ನನಗೆ ಅನುಮಾನ ಆಗತ್ತೆ ಕಳೆದ ಎರಡು ದಿನಗಳಿಂದ ನಾನು ಕರ್ನಾಟಕದ ರಾಜಕಾರಣಗಳಲ್ಲಿ ರೌಡಿಗಳನ್ನ ಸೇರಿಸಿಕೊಳ್ಳುವ ವಿಷಯವಾಗಿ ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ ಬಹುಶಃ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ನೀವು ಭಾವಿಸಿದ್ರೆ ಅದರಂತ ತಪ್ಪು ಅಭಿಪ್ರಾಯ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಗೆಲ್ಲುವವರೆಗೂ ಹಿಂದುತ್ವದ ಅಸ್ಮಿತೆ ಅಂತ ಹೇಳ್ಕೊಂಡು ಸುತ್ತಾಡತ್ತೆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಧರ್ಮ ನಿರಪೇಕ್ಷತೆ ಅಂತ ಶುರು ಮಾಡುತ್ತೆ ಯಾಕೆ ಹೇಗೆ ಉಸಿರು ಒಳ್ಳೆಯ ಬುದ್ಧಿ ಇದರ ಬಗ್ಗೆ ನಮಗೆ ಕೆಲವೊಂದು ಬಾರಿ ಅನುಮಾನ ಉಂಟಾಗತ್ತೆ ಹಿಂದೂಗಳಿಗಿರುವ ಏಕಮೇವ ಪಕ್ಷ ಮತ್ತು ಅದನ್ನ ಸಂಕಲ್ಪವನ್ನಾಗಿ ಸ್ವೀಕರಿಸಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಅಂತ ಈ ದೇಶದ ಹಿಂದೂಗಳು ಪರಿಭಾವಿಸಿದ್ದಾರೆ ಅದಕ್ಕೆ ಚ್ಯುತಿಯಾದಾಗ ಭ್ರಮನಿರಸನಗೊಳ್ಳಬೇಕಾಗತ್ತೆ ನಾವು ಏನು ಘಟನೆ ಉತ್ತರ ಪ್ರದೇಶದಲ್ಲಿ ಎರಡು ಉಪ ಚುನಾವಣೆಗಳಿದ್ದಾವೆ ಒಂದು ವಿಧಾನಸಭಾ ಚುನಾವಣೆ ಉಪ ವಿಧಾನಸಭಾ ಚುನಾವಣೆ ಇನ್ನೊಂದು ಲೋಕಸಭಾ ಎರಡು ಚುನಾವಣೆಗಳೇ ಒಂದು ಮಯನ್ಪುರಲ್ಲಿ ಲೋಕಸಭಾ ಚುನಾವಣೆ ಇದೆ ಇನ್ನೊಂದು ರಾಮ್ಪುರದಲ್ಲಿ ವಿಧಾನಸಭಾ ಉಪಚುನಾವಣೆ ನಡೀತಾ ಇರೋದು ಯಾವ ಆಜಮ್ ಖಾನ್ ಕೋಮುದ್ವೇಷವನ್ನ ಹರಡಿಸುವಂತ ಭಾಷಣ ಮಾಡಿ ಮೂರು ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿದ್ದಾನೋ ಯಾರು ತನ್ನ ವಿಧಾನಸಭಾ ಸದಸ್ಯತ್ವವನ್ನ ಕಳೆದುಕೊಂಡಿದ್ದಾನೋ ಆ ಕಾನ್ಸ್ಟಿಟ್ಯನ್ಸಿ ಹೆಸರು ರಾಮ್ಪುರ್ ಕಾನ್ಸ್ಟಿಟುನ್ಸಿ ಆ ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹಣಾಹಣಿಗೆ ಎಳೆದಿದೆ ಇಡೀ ಉತ್ತರ ಪ್ರದೇಶದಲ್ಲಿ ಎರಡ್ ಮೂರಾಂಶ ಸೀಟುಗಳನ್ನ ತೆಗೆದುಕೊಂಡಂತ ಪಕ್ಷ ಭಾರತೀಯ ಜನತಾ ಪಕ್ಷ ಯೋಗಿ ಆದಿತ್ಯನಾಥ್ ನೇತೃತ್ವ ಒಂದು ಕ್ಷುಲ್ಲಕವಾದಂತ ಒಂದು ಉಪಚುನಾವಣೆ ಗೆದ್ರು ಸೋತ್ರು ಸರ್ಕಾರಕ್ಕೆ ಏನೂ ವ್ಯತ್ಯಾಸ ಆಗುವುದಿಲ್ಲ ಕೇಂದ್ರದಲ್ಲಿ ಯಾವ ಮುಖಭಂಗ ಆಗುವ ಪ್ರಶ್ನೆ ಬರೋದಿಲ್ಲ ಆದ್ರೆ ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಯಾವ ರಾಂಪುರದಲ್ಲಿ ಮುಸಲ್ಮಾನ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಅದು ಬಿಟ್ರೆ ಯಾದವರ ಸಂಖ್ಯೆ ಇದೆ ಈಗ ಅಲ್ಲಿ ಸೇರಿಸ್ಕೊಳ್ಳುತ್ತಾ ಇರುವಂತ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತವ್ರು ಯಾರು ಅಂತ ಕೇಳಿ ನಿಮ್ಗೆ ಆಶ್ಚರ್ಯ ಆಗತ್ತೆ ಮರ್ಡರ್ ಮಾಡಿದವ್ರನ್ನ ಪಕ್ಷದಲ್ಲಿ ಸೇರಿಸ್ಕೊತಾ ಇದಾರೆ ರೇಪ್ ಕೇಸಲ್ಲಿದ್ದವ್ರನ್ನ ಪಕ್ಷದಲ್ಲಿ ಸೇರ್ಸ್ಕೊತಾ ಇದಾರೆ ಸ್ವತಃ ದನಗಳ ಕಳ್ಳ ಸಾಗಾಣಿಕೆ ಮಾಡಿದ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಸೇರ್ಪಡೆ ಆಗ್ತಾ ಇದಾನೆ ಯಾಕೆಂದ್ರೆ ಆತ ಮತಗಳನ್ನ ತರ್ತಾನೆ ಅಂತ ಇವರ ಲೆಕ್ಕಾಚಾರ ಇದೆ ಇದನ್ನು ನೋಡಿ ಆಜಮ್ ಖಾನ್ ಗಹಗಹಿಸಿ ನಗ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಭಾರತೀಯ ಜನತಾ ಪಕ್ಷ ತನ್ನ ಅಸ್ತಿತ್ವವನ್ನು ಬದಲಿ ಮಾಡ್ಕೊತಾ ಇದೆ ತನ್ನ ಹಿಂದೂ ಅಸ್ಮಿತೆಯನ್ನ ಬದಲಿಸಿಕೊಂಡು ಮುಸಲ್ಮಾನ ಭಾರತೀಯ ಜನತಾ ಪಕ್ಷ ಆಗ್ತಾ ಇದೆ ನನಗೆ ಬಹಳ ಸಂತೋಷ ಅಂತ ಸ್ವತಃ ಮೊಹಮ್ಮದ್ ಆಜಂ ಖಾನ್ ಈ ಪರಿಸ್ಥಿತಿ ಬಂತು ಭಾರತೀಯ ಜನತಾ ಪಕ್ಷಕ್ಕೆ ಅದು ಯೋಗಿ ಆದಿತ್ಯನಾಥ್ ಅಂತ ಹಿಂದುತ್ವದ ಹರಿಕಾರ ಇರುವಂತಹ ಜಾಗ ಅಂತ ಉತ್ತರ ಪ್ರದೇಶದಲ್ಲಿ ಒಂದು ಉಪ ಚುನಾವಣೆಗಾಗಿ ಇಂಥದೊಂದು ಈ ಕಳಂಕ ಹೊರಿಸಿಕೊಳ್ಳುವಂತ ರಾಜಕಾರಣ ಬೇಕಾ ಅಂತ ನನಗೆ ಅಚ್ಚರಿಯಾಗತ್ತೆ ಹಾಗೆ ನೋಡಿದರೆ ರಾಮ್ಪುರವನ್ನು ಯಾವಾಗ್ಲೂ ಗೆದ್ಕೊಂಡ್ ಬಂದಿರೋದೆ ಆಜಮ್ ಖಾನ್ ಆತ ಗೆಲ್ಲ ಅಂದ್ರೆ ಆತನ ಕ್ಯಾಂಡಿಡೇಟ್ ಗಳನ್ನ ಹಾಕ್ತಾ ಇದ್ದ ಈ ಸಂದರ್ಭದಲ್ಲಿ ಆತ ಜೈಲಿನಲ್ಲಿ ಇದ್ದಾನೆ ಯಾವಾಗ ಅಂತ ಸಂದರ್ಭದಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆ ನಡೆದಾಗ ಸ್ವತಃ ಅವನ ಇನ್ನೊಬ್ಬ ಅಭ್ಯರ್ಥಿ ಯಾರೇ ಗೆದ್ರು ಏನು ವ್ಯತ್ಯಾಸ ಆಗೋದಿಲ್ಲ ಯಾವ ತನ್ನ ಅಸ್ತಿತ್ವ ತನ್ನ ಚಾರಿತ್ರ್ಯ ತನ್ನ ಶೀಲ ಮತ್ತು ಜನರಲ್ಲಿ ಪಕ್ಷದ ಬಗ್ಗೆ ಇರುವಂತ ವಿಶ್ವಾಸಾರ್ಹತೆ ಇದನ್ನು ಉಳಿಸ್ಕೊಳ್ಳೋದು ಮುಖ್ಯ ಅಗತ್ಯ ವಿನಃ ಯಾವುದೋ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಕಳಸಾಗಾಣಿಕೆದಾರರು ದನವನ್ನು ಅಟ್ಟಿಸ್ಕೊಂಡು ಹೋಗಿ ಮಾರ್ಕೊಂಬರೋರು ಅಕ್ರಮ ವ್ಯವಹಾರ ಮಾಡೋರು ಇಂಥ ಜನರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಭಾರತೀಯ ಜನತಾ ಪಕ್ಷವನ್ನು ಇವರು ಎಲ್ಲಿಗೆ ತಗೋಕೊಂಡು ನಿಲ್ಲಿಸ್ತಾರೆ ಅಂತ ನನಗೆ ಅಚ್ಚರಿ ಆಗ್ತಾ ಇದೆ ಖಾನ್ ಹೇಳಿರೋ ಮಾತಿನಲ್ಲಿ ಏನೂ ಅತಿಶಯೋಕ್ತಿ ಇಲ್ಲ ಅಥವಾ ಇದು ಯಾವುದೋ ಒಂದು ಸುಳ್ಳು ಆರೋಪ ಅಲ್ಲ ಅಲ್ಲಿ ಇರುವಂತಹ ಹೆಸರುಗಳ ಪಟ್ಟಿಯನ್ನು ನೋಡಿದ್ರೆ ಅವ್ರ ಮೇಲೆ ಇರುವಂತ ಕ್ರಿಮಿನಲ್ ರೆಕಾರ್ಡ್ಗಳನ್ನ ನೋಡಿದ್ರೆ ಇವರು ರಾಜಕಾರಣಕ್ಕೆ ಬರ್ಲಿಕ್ಕೆ ಲಾಕಲ್ಲ ಅಂತ ಹೇಳೋದು ಅಂಥ ವ್ಯಕ್ತಿಗಳನ್ನ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಮಾಡ್ಕೋತೀವಿ ಅಂದ್ರೆ ಇದಕ್ಕೆ ಚುನಾವಣಾ ತಂತ್ರಗಾರಿಕೆ ಅನ್ನೋದಾದ್ರೆ ಇದಕ್ಕೆ ರಾಜಕೀಯ ಚಾಣಾಕ್ಷತೆ ಅನ್ನೋದಾದ್ರೆ ಅಂಥ ಚಾಣಾಕ್ಷತೆ ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾಗಿಲ್ಲ ಅಲ್ವಾ ಯೋಚನೆ ಮಾಡಿ ನೋಡಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ